ಏನಂತ ತುಂಬ ಇವೆಲ್ಲ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ಈಗ ಸಾಮಾನು ಶಾವಿಗೆ, ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್, ಈರುಳ್ಳಿ, ಟೊಮೆಟೊ, ನೀರು, ಕೊತ್ತಂಬರಿ ಸೊಪ್ಪು ಬರೋಣ ಹಬ್ಬೆ ಉಳ್ಕೋಬೇಕು. ಈ ಥರ ಸೆಟ್ ಹಾಕೋಬೇಕು. ಬಿಸಿ ಬಾಣಲಿ ಬಿಸಿಯಾಗಿದೆ, ಎಣ್ಣೆ ಹಾಕೋಬೇಕು. ಎಣ್ಣೆ ಬಿಸಿ ಆದ್ಮೇಲೆ ಉದ್ದಿನ ಬೇಳೆ ಹಾಕೋಬೇಕು, ಹಸಿ ಹಾಕೋಬೇಕು. ಇದೆ ಹಾಕ್ಬೇಕು ಉದ್ದಿನ ಬೇಳೆ ನೀನೆ ಉದ್ದಿನ ಬೇಳೆ ಹಾಕ್ತೀನಿ. ಕೆಂಪುದು ಹಾಕ್ಬೇಕು. ಹಸಿ ಮೆಣಸಿನ ಕಾಯಪ್ಪಿಲ್ಲ ಸ್ವಲ್ಪ ಗೋಡಿ ಮಾಡ್ತೀನಿ. ಕ್ಯಾರೆಟ್ ಹಾಕ್ತೀನಿ. ಈಗ ಈರುಳ್ಳಿ ಹಾಕ್ತೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಇಷ್ಟು ಹಾಕ್ಬೇಕ? ಈರುಳ್ಳಿ ಬೆಂದಿದೆ. ಈಗ ಟೊಮೆಟೊ ಹಾಕ್ತೀನಿ. ಹೋಗ ಬಿಸಿಲು ಫುಲ್ ಹಾಕ್ಬಿಡಲ್ಲ. ಹಾ, ಇಷ್ಟಿದೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಈಗ ಶಾವಿಗೆ ಹಾಕ್ಬೇಕು. ಮುಚ್ಚುತ್ತೀನಿ. 2 ನಿಮಿಷ ಆಗ್ಬೇಕು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಈಗ ನಿಂಬೆಹಣ್ಣು ಹಾಕಿದ್ರೆ ಶಾವಿಗೆ ರೆಡಿ. ಈಗ ಶಾವಿಗೆ ಉಪ್ಪಿಟ್ಟು ಆಗಿದೆ. ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ರೆಡಿ. ತಿನ್ಲಾ? ಉಪ್ಪಡಿದೆ, ಚೆನ್ನಾಗಿದೆ.